ಸುಮಾರು 100 ದಿವಸ ಕಾಲ 30,000 ಕಿಲೋಮೀಟರ್ ವಿಶ್ವದ ಉದ್ದಗಳಿಗೆ ಪ್ರವಾಸ ಮಾಡಿ ಮಣ್ಣು ಉಳಿಸಿ ಆಂದೋಲನ ಮಾಡಿ ಎಂದು ತಲುಪಿದ್ದಾರೆ. ಈಶಾ ಪ್ರತಿಷ್ಠಾನದ ಸದ್ಗುರು ವಾಸುದೇವ್ ಇವರ ಸೇವ್ ಸಾಯಿಯನ್ನು ಮಣ್ಣನ್ನು ಉಳಿಸಿ ಅಭಿಯಾನದಲ್ಲಿ ನಾವು ಮೇಲೆ ಅತ್ಯಂತ ಸಂತೋಷ ಭಾಗಿಯಾಗಿದ್ದೇವೆ. ಈ ಅಭಿಮಾನ ಇಂದಿನ ಅಗತ್ಯವಾಗಿದೆ ಅನ್ನೋದು ಎಲ್ಲರೂ ಗೊತ್ತಿರುವಂತಹ ಸಂಗತಿ. 21ನೇ ಶತಮಾನದ ಆರಂಭದಿಂದಲೂ ನಾವು ಅತ್ಯಂತ ಕಳವಳಕಾರಿ ಸನ್ನಿವೇಶದಲ್ಲಿ ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಕಾಪಾಡುತ್ತಿದ್ದ ಪರಿಸರವೇ ನಮ್ಮ ವಿರುದ್ಧವಾಗಿದೆಯೇನೋ ಎಂಬಂತೆ ಭಾಸ ಆಗ್ತಾ ಇದೆ. ಪ್ರಪಂಚದಾದ್ಯಂತ ಅತಿವೃಷ್ಟಿಯಿಂದಾದ ಪ್ರವಾಹ, ಅತಿಯಾದ ಸೀಗಾಳಿ, ಅತಿಯಾದ ಶೀತ, ಹೀಗೆ ಹಲವಾರು ವಾತಾವರಣದಲ್ಲಿನ ಪ್ರತಿಕೂಲ ಅಂಶಗಳು ನಮ್ಮಲ್ಲಿ ಹಿಂದಿನಂತೆ ಬಾಧಿಸ್ತಾ ಇದ್ದೇವೆ. ಇದು ನಮ್ಮಿಂದಾದ ತೊಂದರೆ ಅನ್ನುವಂಥದ್ದು ಎರಡು ಮಾತಿಲ್ಲ. ಒಂದು ಕಡೆ ನಾಗರಿಕತೆ ಎಷ್ಟೇ ಮುಂದುವರೆದರೂ ಮನುಷ್ಯನಿಗೆ ಅತ್ಯಗತ್ಯವಾಗಿ ಬೇಕಾಗಿರುವಂತಹದ್ದು ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು, ಆರೋಗ್ಯಕರವಾದ ಆಹಾರ, ತದನಂತರ ಬರುವುದು ಊಟ, ಬಟ್ಟೆ, ವಾಸಿದ್ದು ಮನೆ ಇತ್ಯಾದಿ. ನಮ್ಮ ಸುತ್ತಲಿನ ಪರಿಸರ ಎಷ್ಟು ಕಲುಷಿತವಾಗಿದೆ ಎಂದರೆ ಉಸಿರಾಡಲು ಶುದ್ಧ ಗಾಳಿ, ಕುಡಿಯಲು ಶುದ್ಧ ನೀರು, ಆರೋಗ್ಯಕರ ಆಹಾರಕ್ಕಾಗಿ ಪರಿತಪಿಸುವಂತಹ ಪರಿಸ್ಥಿತಿ ಸೃಷ್ಟಿಯಾಗಿದೆ. ನಾವು ವಾಸಿಸುವ ಭೂಗೋಳದ ಶೇಕಡ 70% ನೀರಿನಿಂದ ಕುಡಿದ್ರು ಜನ ಜಾನುವಾರುಗಳಿಗೆ ಕುಡಿಯಲು ಲಭ್ಯವಿರುವ ನೀರು ಕೇವಲ ಶೇಕಡ 0.3 ಮಾತ್ರ. ನಮ್ಮ ಭೂಗೋಳದಲ್ಲಿ ಲಭ್ಯವಿರುವ ಒಟ್ಟು 13.4 ಮಿಲಿಯನ್ ಹೆಕ್ಟೇರ್ ವಿಸ್ತೀರ್ಣದ ಪ್ರದೇಶ ಭೂಪ್ರದೇಶದಲ್ಲಿ ಉಳುಮೆ ಮಾಡಿ ಆಹಾರ ಉತ್ಪಾದನೆಗೆ ಲಭ್ಯವಿರುವ ಮಣ್ಣು ಶೇಕಡ 11.1 ಮಿಲಿಯನ್ ಹೆಕ್ಟೇರ್ ಮಾತ್ರ. ಈ ಲಭ್ಯ ಸಂಪನ್ಮೂಲವನ್ನು ಸದ್ಬಳಕೆ ಮಾಡಿಕೊಳ್ಳದೆ ನಮ್ಮ ಕ್ಷಣಿಕ ಸೌಕರ್ಯಗಳಿಗಾಗಿ ನಾವು ಹಾಡು ಮಾಡಿಕೊಳ್ತಾ ಇದ್ದೇವೆ. ಹೀಗೆ ಮುಂದುವರೆದರೆ ಈ ಭೂಮಿಯ ಮೇಲಿನ ಜೀವ ಸಂಕುಲವೇ ನಾಶವಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ರಾಜರು ಸಾಮ್ರಾಜ್ಯಗಳಿಗಾಗಿ ಹೋರಾಡಿದ್ದನ್ನು ನಾವು ಇತಿಹಾಸ ತಿಳಿದಿದ್ದೇವೆ. ಪೆಟ್ರೋಲ್, ಡೀಸೆಲ್ ಅಂತ ಇಂಧನಗಳಿಗಾಗಿ ಈಗಲೂ ಸಹ ಪ್ರಪಂಚದ ವಿವಿಧ ದೇಶಗಳು ಹೋರಾಡುತ್ತಿರುವುದನ್ನು ನಾವು ಕಾಣ್ತಾ ಇದ್ದೇವೆ. ಕುಡಿಯುವ ನೀರಿಗಾಗಿ ಪ್ರಪಂಚದ ರಾಷ್ಟ್ರದ ಮಧ್ಯೆ ಕದನಗಳಿವ ತೋರಿಸಿಲ್ಲ ಎಂದು ನಾನು ಭಾವಿಸಿದ್ದೇನೆ. ಇಂತಹ ಪರಿಸ್ಥಿತಿಯಲ್ಲಿ ಸದ್ಗುರು ಅವರು ಕೈಗೊಂಡಿರುವ ಸೇವ್ ಸಾಯಿ ಮಣ್ಣನ್ನು ಉಳಿಸಿ ಅಭಿಯಾನ ಸಮಯೋಚಿತವಾಗಿದೆ, ಅದು ಅರ್ಥಪೂರ್ಣವಾಗಿದೆ. ಇದರಿಂದಾಗಿ ಆಡಳಿತ ನಡೆಸಿರುವಂತಹ ಅಧಿಕಾರಿಗಳು ಮತ್ತು ಸಾರ್ವಜನಿಕರು ಎಚ್ಚೆತ್ತುಕೊಂಡು ಈ ಅಭಿಯಾನದ ಭಾಗಿಯಾಗಿ ಅಮೂಲ್ಯವಾದಂತಹ ನೈಸರ್ಗಿಕ ಸಂಬಂಧ ಉಳಿಸಬೇಕಾಗಿದೆ. ಐ ಆಮ್ ಮಚ್ ಡಿಲೈಟೆಡ್ ವಿತ್ ದ ಪಾರ್ಟ್ ಆಫ್ ದಿಸ್ ಸೇವ್ ಸಾಯಿಲ್ ಕ್ಯಾಂಪೇನ್ ಆರ್ಗನೈಸ್ಡ್ ಬೈ ಸದ್ಗುರು ಇಶಾ ಫೌಂಡೇಶನ್. ದಿಸ್ ಕ್ಯಾಂಪೇನ್ ಇಸ್ ನೀಡ್ ಆಫ್ ದ ಅವರ್. ಆಸ್ ವಿ ಆರ್ ಅವೇರ್ ದಟ್ ಆಫ್ ದ ಟೋಟಲ್ 70% ವಾಟರ್ ಅವೈಲಬಲ್ ಇನ್ ದಿಸ್ ಗ್ರೋವಿಂಗ್, ಓನ್ಲಿ 0.3% ಇಸ್ ಅವೈಲಬಲ್ ಫಾರ್ ಡ್ರಿಂಕ್. ಟೋಟಲ್ 11.3 ಮಿಲಿಯನ್ ಹೆಕ್ಟೇರ್ಸ್ ಆಫ್ ದ ಗ್ಲೋಬಲ್
land surface, about 11%, that 1.5 billion hectares only is used in crop production.